ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಡದ ನೇತ್ರಾವತಿ ಹಳೆಯ ಸೇತುವೆಯ ಎಗ್ಗಿಲದ ನಡೀತಾ ಇರುವಂತಹ ಮರಳುಗಾರಿಕೆ ವಿರುದ್ಧ ಸ್ಥಳೀಯರು ಗರಂ ಹಾಕಿದ್ದಾರೆ ಬ್ರಿಟಿಷರ ಕಾಲದಲ್ಲಿ ನಿರ್ಮಾಣವಾದ ಮಂಗಳೂರು ಹಳ್ಳಿ ಸೇತುವೆಯ ಪಿಲ್ಲರ್ಗಳ ಅಡಿಭಾಗದಲ್ಲಿ ಕಳೆದ ಮೂರು ತಿಂಗಳಿನಿಂದ ಅಕ್ರಮವಾಗಿ ಮರಳು ತೆಗೆಯಲಾಗುತ್ತಿದೆ ಎಂಬ ಆರೋಪವನ್ನು ಸ್ಥಳೀಯರು ಮಾಡ್ತಾ ಇದ್ದಾರೆ ಮಳೆ ಇಲ್ಲದ ಕಾರಣ ನೇತ್ರಾವತಿ ನದಿಯಲ್ಲಿ ನೀರು ಗಣನೀಯ ಪ್ರಮಾಣದಲ್ಲಿ ಕಡಿಮೆ ಆಗಿದೆ ನದಿಯಲ್ಲಿ ಮರಳು ದಿಬ್ಬಗಳು ಕಾಣ್ತಾ ಇವೆ ಇಂತಹ ಮರಳಿನ ದಿಬ್ಬಗಳು ಹಗಲು ಹೊತ್ತಲ್ಲಿ ಕಾಣಸಿಕ್ಕಿದರೆ ರಾತ್ರಿಯ ವೇಳೆ ಎಲ್ಲವೂ ಮಾಯವಾಗುತ್ತದೆ ಸೇತುವೆಯ ಸನಿಹದಲ್ಲಿ ಸರಕಾರದ ನಿಯಮದಂತೆ ಅವರು ನಿಗದಿಪಡಿಸಿದ ದೂರದವರೆಗೆ ಸೇತುವೆಯ ಭದ್ರತೆಯ ದೃಷ್ಟಿಯಿಂದ ಮರಳು ತೆಗೆಯುವ ಹಾಗಿಲ್ಲ ಕಾನೂನು ಮೀರಿ ಯಾವುದರ ಪರಿಜ್ಞಾನವಿಲ್ಲದೆ ಯಾರ ಹೆದರಿಕೆಯೂ ಇಲ್ಲದೆ ರಾತ್ರಿ ಸುಮಾರು ಒಂಬತ್ತು ಗಂಟೆಯಿಂದ ಬೆಳಗ್ಗೆ ಬೆಳಗಿನವರೆಗೆ ಮರಳು ತೆಗೆಯಲಾಗುತ್ತಿದೆ ಎಂದು ಸ್ಥಳೀಯರು ಆರೋಪವನ್ನು ಮಾಡಿದ್ದಾರೆ ಹಳೆಯ ಕಾಲದ ಬ್ರಿಟಿಷರ ಅವಧಿಯಲ್ಲಿ ನಿರ್ಮಾಣ ಮಾಡಿದಂತಹ ಈ ಉಕ್ಕಿನ ಸೇತುವೆಯನ್ನು ಕನಿಷ್ಠ ಪಡೆಯುಳಿಕೆಯ ರೀತಿಯಲ್ಲಿ ಉಳಿಸಬೇಕಾದಂತಹ ಕನಸು ಹೊತ್ತಿರುವ ಸ್ಥಳೀಯರಿಗೆ ಅಕ್ರಮ ಮರಳುಗಾರಿಕೆ ಸಿಂಹ ಸ್ವಪ್ನವಾಗಿ ಕಾಡ್ತಾ ಇದೆ ಇನ್ನು ಈ ಅಕ್ರಮ ಮರಳುಗಾರಿಕೆಯ ವಿರುದ್ಧ ಸಂಬಂಧಪಟ್ಟವರು ಕಠಿಣ ಕ್ರಮವನ್ನು ಕೈಗೊಳ್ಳದೇ ಇದ್ರೆ ಪ್ರತಿಭಟನೆ ಮಾಡುವ ಎಚ್ಚರಿಕೆಯನ್ನು ಸ್ಥಳೀಯರು ನೀಡಿದ್ದಾರೆ